ಗೈಸ್, 2020-21 ಅಲ್ಲಿ ಒಂದು 5 marks ಕ್ವಶನ್ ಕೇಳಿದ್ದಾನೆ. ಇದು ಬರೀ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾತ್ರ ಕೇಳಿದ್ದಾನೆ. ಏನೋ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸಿ ಕ್ವಶನ್ ಓದ್ತೀವಿ ನೋಡ್ಕೊಳ್ಳಿ. ಎಕ್ಸ್ ಕಂಪನಿ ಲಿಮಿಟೆಡ್ ಹ್ಯಾಡ್ ಎ ಪ್ರಾಫಿಟ್ಸ್ ಆಫ್ 5,40,000 ಫಾರ್ ದ ಇಯರ್ ಎಂಡೆಡ್ March 2021. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್. ಅಲ್ಲಿ ಸ್ಟಾಕ್, ಕ್ಯಾಶ್, ಡೆಟಾ, ಕ್ರೆಡಿಟಾ, ಔಟ್ ಸ್ಟ್ಯಾಂಡಿಂಗ್ ರೆಂಟ್, ಬಿಲ್ಸ್ ಪೇಪಲ್, ಬಿಲ್ಸ್ ರಿಸೀವಬಲ್ ಇಷ್ಟೇ ಕೊಟ್ರು, ಇನ್ನೇನು ಕೊಟ್ಟಿಲ್ಲ. ಕರೆಕ್ಟಾ? ಈಗ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಏನಂತ? ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್. ನೋಡಿ, ಇದನ್ನ ಏನು ಅಳಿಸ್ಲಿಲ್ಲ ಗೊತ್ತಾ, ಇಲ್ಲೆಲ್ಲ ನಿಮ್ಗೆ ಲೆಕ್ಕ ಸಿಗ್ಲಿ ಅಂತಾನೆ. ಓಕೆನಾ? ಸಿ ಈಗ ಫಸ್ಟ್ ಅವನೇನ್ ಕೊಟ್ಟಿದ್ದಾನೆ, ನೆಟ್ ಪ್ರಾಫಿಟ್ 5,40,000 ರುಪೀಸ್ ಕೊಟ್ಟಿದ್ದಾನೆ. ನಮ್ಗೆ ನಾನ್ ಕ್ಯಾಶ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ, ನಾನ್ ಆಪರೇಟಿಂಗ್ ಇನ್ಕಮ್ ಏನು ಕೊಟ್ಟಿಲ್ಲ. ಅಲ್ಲಿಗೆ ಡಿಕ್ರೀಸ್, ಇನ್ಕ್ರೀಸ್, ವರ್ಕಿಂಗ್ ಕ್ಯಾಪಿಟಲ್ ವಿ ಹ್ಯಾವ್ ಟು ಶೋ. ನೌ ಆಡ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಕ್ಟಾ? ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಇಷ್ಟನಾ ಮಾಡಬೇಕಾಗಿರೋದೋ? ಇಷ್ಟು ಮಾಡಿದ್ರೆ ನೋಡಪ್ಪ 5 marks ಬರುತ್ತೆ. ಏನಿಲ್ಲ, ಅಲ್ಲಿ ನೋಡ್ಕೊಂಡು ಮಾಡೋದು ಅಷ್ಟೇ. ನೋಡಿ, ಸ್ಟಾಕ್ ಏನಪ್ಪ ಆಗಿದೆ, ಇನ್ಕ್ರೀಸ್ ಆಗಿದೆ. ಸ್ಟಾಕ್ ಇನ್ಕ್ರೀಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ, 45,000 ಇನ್ಕ್ರೀಸ್ ಆಗಿದೆ. ಆಮೇಲೆ ಕ್ಯಾಶ್ ಎಲ್ಲ ತಗೊಳ್ಳಲ್ಲ, ಯಾಕೆಂದ್ರೆ ಕ್ಯಾಶ್ ಎಲ್ಲಿ ಬರುತ್ತೆ, ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು, ಅದು ಆಪರೇಟಿಂಗ್ ಆಕ್ಟಿವಿಟೀಸ್ ಗೆ ಬರೋದಿಲ್ಲ. ನೆಕ್ಸ್ಟ್ ಡೆಟಾರ್ಸ್ ಡಿಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ, 30,000 ಡಿಕ್ರೀಸ್ ಆಗಿದೆ. ಆಮೇಲೆ ಕ್ರೆಡಿಟಾರ್ಸ್ ಲಯಬಿಲಿಟಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿದ್ರೆ ಇಲ್ಲೇ ಬರೀಬೇಕು, ಎಷ್ಟು, 15,000. ಆಮೇಲೆ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಈಸ್ ಎ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಆಗಿದೆ. ಕರೆಕ್ಟಾ? ಡಿಕ್ರೀಸ್ ಆಗಿದ್ರೆ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಎಷ್ಟು ಡಿಕ್ರೀಸ್ ಆಗಿದೆ, 500. ನೆಕ್ಸ್ಟ್ ಬಿಪಿ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದೆ. ಕರೆಕ್ಟಾ? ಬಿಲ್ಸ್ ಪೇಯಬಲ್ ಎಷ್ಟಾಗಿದೆ, 15,000. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಇನ್ಕ್ರೀಸ್ ಆಗಿದೆ. ಹೌದಾ? ಕರೆಂಟ್ ಅಸೆಟ್ ಬಿಲ್ಸ್ ರಿಸೀವಬಲ್ 30,000 ಅಷ್ಟೇನಪ್ಪ. ಈಗ ಫಸ್ಟ್ ಇವೆಲ್ಲ ಪ್ಲಸ್ 45,000 ಅಂಡ್ ಟೋಟಲ್ ಯು ಗೆಟ್ 5,85,000 ಅಂಡ್ ದಿಸ್ ಈಸ್ 15. ಇದು ಈ ತರ ಬರುತ್ತಲ್ಲ, 75,80,90,97,500. ಕರೆಕ್ಟಾ? ಈಗ ಪ್ಲಸ್ ವ್ಯಾಲ್ಯೂ ನಲ್ಲಿ ಮೈನಸ್ ಹೋದ್ರೆ 4,87,500. ಇದನ್ನ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಇಷ್ಟು ಮಾಡಿದ್ರೆ 5 marks ಅಂತ.